ಮುಂಡಗೋಡು ಪಟ್ಟಣದ ಆದಿಜಾಂಬವ ಪ್ರೌಢಶಾಲೆಯಲ್ಲಿ ಘೋಷಣಾ ಮಾಸಾಚರಣೆ ಅಂಗವಾಗಿ ಸ್ಪರ್ಧೆಯನ್ನ ಏರ್ಪಡಿಸಿದ್ರು. ಬಹಳಷ್ಟು ವಿದ್ಯಾರ್ಥಿಗಳು ಕಾಳುಗಳಿಂದ ವಿವಿಧ ಚಿತ್ರಗಳನ್ನ ಬಿಡಿಸಿ ತಮ್ಮ ಪ್ರತಿಭೆಯೊಂದಿಗೆ ನಾನಾ ತರಹದ ಕಾಳುಗಳಲ್ಲಿ ಪೌಷ್ಟಿಕಾಂಶವಿದ್ದು ಎಲ್ಲರೂ ಬಳಸಿ ಆರೋಗ್ಯ ರಕ್ಷಣೆ ಎಂಬ ಸಂದೇಶವನ್ನ ನೀಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಅಧ್ಯಕ್ಷ ಎಸ್ ಫಕೀರಪ್ಪ ಅವರು ವಿದ್ಯಾರ್ಥಿಗಳಿಗೆ ಶುಭವನ್ನ ಕೋರಿದ್ರು. ಇನ್ನು ಆದಿಜಾಂಬವ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಎಸ್ ಡಿ ಮುಡೇಣ್ ಅವರು ಕಾರ್ಯಕ್ರಮದ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಿದ್ರು. ಇನ್ನು ಸ್ಪರ್ಧೆಯಲ್ಲಿ ಕುಮಾರಿ ಮಮತಾ ಬಿಜಾಪುರ್, ಕಲ್ಪನಾ ಪೂಜಾರಿ ಪ್ರಥಮ ಸ್ಥಾನವನ್ನು ಪಡೆದಿದ್ದು, ಇನ್ನು ಯೂನಿಶ್ ಹಲಗಿ, ಮೊಹಮ್ಮದ್ ಜಮಖಂಡಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಇನ್ನು ವೀಣಾ ಚಲವಾದಿ, ಜಲಕ್ಷ್ಮಿ ಆಡೂರ್ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಇನ್ನು ಸಮಾಧಾನ ಬಹುಮಾನವನ್ನು ಚೈತ್ರಾ ಕೋರವ್ ಅವರಿಗೆ ಲಭಿಸಲಾಗಿದೆ. ಈ ವಿದ್ಯಾರ್ಥಿಗಳಿಗೆ ಎಸ್ಎಸ್ ಭದ್ರಶೆಟ್ಟಿ, ಆರ್ಎಸ್ ಕಿವಳಿ, ಎಂಎಸ್ ಪಾಟೀಲ್, ಎಸ್ಸಿ ಪಾಟೀಲ್, ಆರ್ಬಿ ಚೌಹಾಣ್ ಮತ್ತು ಪಿಎಸ್ ಐನಾಪುರ್ ಮಾರ್ಗದರ್ಶನವನ್ನು ನೀಡಿದರು.